ಇವತ್ತಿನ ದಿವಸ ಹತ್ತನೇ ತರಗತಿಯವರಿಗೆ ಒಂಬತ್ತನೇ ಅಧ್ಯಾಯದಲ್ಲಿ ಒಂಬತ್ತನೇ ಅಧ್ಯಾಯ ಬಹುಪದೋಕ್ತಿಗಳು ಬಹುಪದೋಕ್ತಿಗಳು ಇದರ ಬಗ್ಗೆ ತಿಳ್ಕೊಳ್ಬೇಕು. ಈಗಾಗಲೇ ನೀವು ಎಂಟನೇ ತರಗತಿಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ಬೀಜೋಕ್ತಿಗಳೆಂದರೆ ಏನು ಅಂತ ತಿಳ್ಕೊಂಡಿದ್ದೀರಾ. ಹಾಗೆ ಏಕಪದೋಕ್ತಿ, ದ್ವಿಪದೋಕ್ತಿ, ಅದೇ ರೀತಿ ತ್ರಿಪದೋಕ್ತಿ, ಹಾಗೆಯೇ ಬಹುಪದೋಕ್ತಿಗಳು, ಇದರ ಬಗ್ಗೆ ನೀವು ಭಾಳ ವಿಸ್ತಾರವಾಗಿ ಎಂಟು ಮತ್ತು ಒಂಬತ್ತನೇ ತರಗತಿಗಳಲ್ಲಿ ತಿಳ್ಕೊಂಡಿದ್ದೀರಾ. ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ವಿವರಗಳನ್ನು ಬಹುಪದೋಕ್ತಿಗಳಲ್ಲಿ ನೀವು ತಿಳ್ಕೊಳ್ತೀರಾ. ಇನ್ನೊಂದು ಸರಿ ನಾನು ನಿಮಗೆ ಪುನರಾವರ್ತನೆ ಮಾಡಿ, ಅಂದರೆ ಬೀಜೋಕ್ತಿ ಅಂದ್ರೇನು, ಹಾಗೆ ಏಕಪದೋಕ್ತಿ ಅಂದ್ರೇನು, ದ್ವಿಪದೋಕ್ತಿ ಅಂದ್ರೇನು, ತ್ರಿಪದೋಕ್ತಿ ಅಂದ್ರೇನು, ಹಾಗೂ ಬಹುಪದೋಕ್ತಿ ಅಂದ್ರೇನು, ಇವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಟ್ಟು ನಂತರ ಈ ಅಧ್ಯಾಯಕ್ಕೆ ಬರ್ತೀನಿ. ನೀವು ಹಿಂದಿನ ತರಗತಿಯಲ್ಲಿ ಬಹುಪದೋಕ್ತಿಗಳ ಬಗ್ಗೆ ಅಧ್ಯಯನ ಮಾಡಿದ್ದೀರ, ಅಂದರೆ ಬೀಜೋಕ್ತಿ ಒಂದೇದು. ಬೀಜೋಕ್ತಿ ಎಂದರೇನು ಅನ್ನೋ ಪ್ರಶ್ನೆ. ಬೀಜೋಕ್ತಿ ಅಂತ ಹೇಳಿ ನಾವು ಯಾವುದನ್ನು ಕರಿತೀವಿ ಅಂತ ಹೇಳಿ, ಬೀಜಗಣಿತದಲ್ಲಿ ಒಂದು ಸಮೀಕರಣವನ್ನು ನಾವು ಬೀಜೋಕ್ತಿ ಅಂತ ಹೇಳಿ ಕರಿತೇವೆ. ಹಾಗಾದ್ರೆ ಸಮೀಕರಣ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ನಾವು ಸಮೀಕರಣ ಅಂದರೂ ಒಂದೇ, ಬೀಜೋಕ್ತಿ ಅಂದ್ರೂ ಒಂದೇ. ಈಗ ಬೀಜೋಕ್ತಿ ಅಂದರೆ ಅವ್ಯಕ್ತ ಪದಗಳು ಮತ್ತು ಸ್ಥಿರಾಂಕಗಳನ್ನು ಒಳಗೊಂಡಿರುವ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳ್ರಿ. ಬೀಜ ಪದಗಳನ್ನು ಮತ್ತು ಸ್ಥಿರಾಂಕಗಳನ್ನು ಒಳಗೊಂಡಿರುವ ವಾಕ್ಯವನ್ನು ನಾವು ಬೀಜೋಕ್ತಿ ಅಂತ ಹೇಳಿ ಕರಿತೇವೆ. ಬೀಜ ಪದಗಳು ಮತ್ತು ಸ್ಥಿರಾಂಕಗಳು ಇವುಗಳನ್ನು ಒಳಗೊಂಡಿರುವ ವಾಕ್ಯವನ್ನು ಬೀಜೋಕ್ತಿ ಅಂತ ಹೇಳಿ ಕರಿತೇವೆ, ಅಥವಾ ಸಮೀಕರಣ ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ 2x + 3 = 0, ಇದು ಒಂದು ಸಮೀಕರಣ ಅಥವಾ ಬೀಜೋಕ್ತಿ. ನೋಡಿ, ಇದರಲ್ಲಿ ಎಕ್ಸ್ ಅನ್ನೋದು ಬೀಜ ಪದ, 2 ಮತ್ತು 3 ಅನ್ನೋದು ಸ್ಥಿರಾಂಕಗಳು. ಹಾಗೆ ನಾವು ಬೇರೆ ಬೇರೆ ಉದಾಹರಣೆಗಳನ್ನು ಬರೀಬೋದು. ಅದೇ ರೀತಿ 5x² + 2x - 1, ಇದು ಸಹ ಒಂದು ಬೀಜೋಕ್ತಿ. ಇಲ್ಲಿ ನೋಡಿ, ಎಕ್ಸ್ ಅನ್ನೋದು ಬೀಜ ಪದ, ಹಾಗೆಯೇ 5, 2 - 1, ಇದು ಸ್ಥಿರಾಂಕ. ಹಾಗೆಯೇ ಬೀಜೋಕ್ತಿಗಳಲ್ಲಿ ಮೂರು ವಿಧಗಳು, ಬೀಜೋಕ್ತಿಯ ವಿಧಗಳು ಒಂದನೇದು ಏಕಪದೋಕ್ತಿ, ಎರಡನೇದು ದ್ವಿಪದೋಕ್ತಿ, ಮೂರನೇದು ತ್ರಿಪದೋಕ್ತಿ, ನಾಲ್ಕನೇದು ಬಹುಪದೋಕ್ತಿ. ನೋಡಿ, ಬೀಜೋಕ್ತಿಯ ವಿಧಗಳು ಇವೆಲ್ಲ ನೀವು 8 ಮತ್ತು 9 ಕ್ಲಾಸಲ್ಲಿ ತಿಳ್ಕೊಂಡಿದ್ದೀರಾ. ಅದನ್ನು ಸಹ ಒಂದ್ಸರಿ ನಿಮಗೆ ಪುನರಾವರ್ತನೆ ಮಾಡ್ತಾ ಇದ್ದೀನಿ, ಜ್ಞಾಪನ ಮಾಡ್ತಾ ಇದ್ದೀನಿ. ಏಕಪದೋಕ್ತಿ, ದ್ವಿಪದೋಕ್ತಿ,
त्रिपदोक्ति पद बहुपदो। अब पुनः से उदाहरण उदाहरण बरती अवगत ऐक पदोक्ति ऐक अंदर वंदे वो बीज राशि वाक्यव ना अथवा बीज पदों समीकरण ना ऐकपदोक्ति अंत करते उदाहरण ए ऐक ऐक पदोक्ति अद ए बी सी इदु सह ऐक पदोक्ति मूर पदगळु ಆ ಮೂರು ಪದಗಳ ಇಂಟು ಇರೋದ್ರಿಂದ ಇದು ಸಹ ಏಕಪದೋಕ್ತಿ. ಅದೇ ರೀತಿ ಎರಡು ಎಕ್ಸ್ ವೈ ಝಡ್ ಇದು ಸಹ ಏಕಪದೋಕ್ತಿ. ಒಂದೇ ಒಂದು ಬೀಜರಾಶಿ ಉಳ್ಳ ಬೀಜ ಪದವನ್ನು ನಾವು ಏಕಪದೋಕ್ತಿ ಅಂತ ಹೇಳಿ ಕರಿತೇವೆ. ಆಯ್ತು, ಇದು ಅರ್ಥ ಆಯ್ತಲ್ಲ. ಹಾಗೆಯೇ ದ್ವಿಪದೋಕ್ತಿ ದ್ವಿ ದ್ವಿ ಅಂದರೆ ಎಷ್ಟು? ಎರಡು. ಇದಕ್ಕೆ ಉದಾಹರಣೆ ಎ ಪ್ಲಸ್ ಬಿ. ಎ ಪ್ಲಸ್ ಬಿ ನೋಡಿ, ಎರಡು ಬೀಜರಾಶಿ ಉಳ್ಳ ಎರಡು ಬೀಜರಾಶಿ ಉಳ್ಳ ಬೀಜೋಕ್ತಿಯನ್ನು ನಾವು ದ್ವಿಪದೋಕ್ತಿ ಅಂತ ಹೇಳಿ ಕರಿತೇವೆ. ಎರಡು ಬೀಜರಾಶಿ, ಎರಡು ಬೀಜರಾಶಿಗಳಿದ್ದಾವೆ, ಎ ಒಂದು ಬಿ ಒಂದು. ಇಲ್ಲಿ ನೋಡಿ, ಏನೇ ಸಪ್ರೇಟು ಬೀನೇ ಸಪ್ರೇಟು, ಮತ್ತೆ ಪ್ಲಸ್ ಇದೆ. ಅದೇ ರೀತಿ ಮೂರು ಎಕ್ಸ್ ಮೈನಸ್ ವೈ, ಪ್ಲಸ್ ಆರು ತೊಗೊಳ್ಬೋದು ಮೈನಸ್ ಆರು ತೊಗೊಳ್ಬೋದು. ಇದು ನೋಡಿ ದ್ವಿಪದೋಕ್ತಿಗೆ ಉದಾಹರಣೆ. ಹೀಗೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇವೆಲ್ಲ ದ್ವಿಪದೋಕ್ತಿಗೆ ಉದಾಹರಣೆ. ಎರಡು ಬೀಜರಾಶಿಗಳಿದ್ದಾವೆ ಸಪ್ರೇಟ್. ಹಾಂ, ನೆಕ್ಸ್ಟ್ ಕಮ್ ಟು ದಿ ಥರ್ಡ್ ಪಾಯಿಂಟ್ ಅಂದರೆ ತ್ರಿಪದೋಕ್ತಿ. ತ್ರೀ ಅಂದರೆ ಎಷ್ಟೇಳಿ? ಹಾಂ ರೈಟ್, ಮೂರು. ಮೂರು ಬೇರೆ ಬೇರೆ ಬೀಜರಾಶಿ ಉಳ್ಳ ಬೀಜೋಕ್ತಿಯನ್ನು ನಾವು ತ್ರಿಪದೋಕ್ತಿ ಅಂತ ಹೇಳಿ ಕರಿತೇವೆ. ಏನೇಳಿ? ಮೂರು ಬೇರೆ ಬೇರೆ ಬೀಜರಾಶಿ ಉಳ್ಳ ಬೀಜೋಕ್ತಿಯನ್ನು ನಾವು ತ್ರಿಪದೋಕ್ತಿ ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಎರಡು ಎಕ್ಸ್ ಪ್ಲಸ್ ಮೂರು ವೈ ಪ್ಲಸ್ ಝಡ್ ನೋಡಿ, ಮೂರು ಬೀಜರಾಶಿಗಳಿದ್ದಾವೆ. ಎರಡು ಎಕ್ಸ್ ಬೇರೆ, ಇದೊಂದು, ಮೂರು ವೈ ಒಂದು, ಝಡ್ ಒಂದು, ಅಲ್ಲಿ ಮೂರ. ಇವು ತ್ರಿಪದೋಕ್ತಿ, ತ್ರಿಪದೋಕ್ತಿಗೆ ಉದಾಹರಣೆ. ಅದೇ ರೀತಿ ಬೇರೆ ಬೇರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಅಥವಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಆರು ಎಕ್ಸ್ ಪ್ಲಸ್ ಐದು ಇದು ಸಹ ಒಂದು ತ್ರಿಪದೋಕ್ತಿ ಉದಾಹರಣೆ. ಮೂರು ಬೀಜರಾಶಿಗಳಿದ್ದಾವೆ, ಒಂದು ಎರಡು ಮೂರು. ಈ ರೀತಿ ಉದಾಹರಣೆಗಳನ್ನು ನಾವು ತ್ರಿಪದೋಕ್ತಿಗಳು ಅಂತ ಹೇಳಿ ಕರಿತೇವೆ. ಹಾಗೆಯೇ ಬಹುಪದೋಕ್ತಿಗಳು ಮೂರಕ್ಕಿಂತ ಜಾಸ್ತಿ ಇರುವಂತಹ ಬೀಜೋಕ್ತಿಗಳನ್ನು ಹೇಳಿ. ಒಂದಿದ್ದರೆ ಏಕಪದೋಕ್ತಿ, ಎರಡು ಬೀಜ ಪದಗಳ ರಾಶಿ ಇದ್ದರೆ ದ್ವಿಪದೋಕ್ತಿ, ಮೂರು ಬೀಜ ರಾಶಿ ಇದ್ದರೆ ತ್ರಿಪದೋಕ್ತಿ. ಮೂರಕ್ಕಿಂತ ಜಾಸ್ತಿ ಇದ್ದರೆ ಅದನ್ನು ನಾವು ಬಹುಪದೋಕ್ತಿ ಅಂತ ಹೇಳಿ ಕರಿತೇವೆ. ಮೂರಕ್ಕಿಂತ ಜಾಸ್ತಿ ಇದ್ದರೆ ಸರಿ, ಗೊತ್ತಾಯ್ತು ನಿಮಗೆ. ಏಕಪದೋಕ್ತಿ ಉದಾಹರಣೆ ಇರುತ್ತೆ ಫಸ್ಟ್ ನಿಮ್ಗೆ ಗೊತ್ತಾಗಿರೋದು ಬೀಜೋಕ್ತಿ ಅಂದ್ರೆ ಏನು ಅಂತ ಹೇಳಿ. ಹಾಗೇನೆ ಇವೆಲ್ಲ ಬೀಜೋಕ್ತಿಗಳೇ ನೋಡಿ. ಬೀಜ ಪದವನ್ನ ಮತ್ತು ಸ್ಥಿರಾಂಕಗಳನ್ನು ಒಳಗೊಂಡಿರುವಂತಹ ವಾಕ್ಯವನ್ನು ನಾವು ಬೀಜೋಕ್ತಿ ಅಂತ ಕರಿತೀವಿ. ಏಕಪದೋಕ್ತಿ ಅಂದ್ರೆ ಏನಂತ ಗೊತ್ತಾಯ್ತು, ದ್ವಿಪದೋಕ್ತಿ ಅಂದ್ರೆ ಏನಂತ ಗೊತ್ತಾಯ್ತು, ತ್ರಿಪದೋಕ್ತಿ ಅಂದ್ರೆ ಏನಂತ ಗೊತ್ತಾಯ್ತು, ಹಾಗೆ ಬಹುಪದೋಕ್ತಿ ಅಂದ್ರೆ ಏನಂತ ಗೊತ್ತಾಯ್ತು. ಬಹುಪದೋಕ್ತಿ ಮೂರಕ್ಕಿಂತ ಜಾಸ್ತಿ ಇದೆ. ಇಷ್ಟು ನೀವು ಹಿಂದಿನ ಅಧ್ಯಾಯದಲ್ಲಿ ಕಲ್ತ್ಕೊಂಡಿದ್ದೀರಾ. ಇದನ್ನು
ಬರ್ಕೊಳ್ರಿ ಉದಾಹರಣೆ, ಪರೀಕ್ಷೆಯಲ್ಲಿ ಕೇಳ್ತೀವಿ. ಏಕಪದ ಒತ್ತಿಗೆ ಒಂದು ಉದಾಹರಣೆ ಕೊಡಿ, ಅಥವಾ ದ್ವಿಪದ ಒತ್ತಿಗೆ ಒಂದು ಉದಾಹರಣೆ ಕೊಡಿ, ಅಥವಾ ತ್ರಿಪದ ಒತ್ತಿಗೆ ಒಂದು ಉದಾಹರಣೆಯನ್ನು ಕೊಡಿ ಅಂತ ಕೇಳಿದಾಗ ನೀವು ಈ ರೀತಿ ಯಾವ ಬೇಕಾದರೂ ಉದಾಹರಣೆಯನ್ನು ಕೊಡ್ಬೋದು. ರೈಟ್. ಇಷ್ಟಾದಮೇಲೆ ಈಗ ಈ ಅಧ್ಯಾಯದಲ್ಲಿ ಬಹುಪದ ಉಕ್ತಿಗಳ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಫಸ್ಟ್ ಉದಾಹರಣೆ ಕೊಟ್ಟರಲ್ಲ, ಸರಿ, ಈ ಬಹುಪದ ಉಕ್ತಿಗಳಲ್ಲಿ ವಿಧಗಳಿವೆ. ಬಹುಪದ ಉಕ್ತಿಗಳ ವಿಧಗಳು, ಒಂದನೇದು ರೇಖಾತ್ಮಕ ಬಹುಪದೋಕ್ತಿ, ಎರಡನೇದು ವರ್ಗ ಬಹುಪದೋಕ್ತಿ, ಮೂರನೇದು ಘನ ಬಹುಪದೋಕ್ತಿ ಅಂತ ಮೂರು ಬಹು ವಿಧಗಳಿದ್ದಾವೆ. ನೋಡಿ, ಬಹುಪದೋಕ್ತಿಗಳಲ್ಲಿ ಮೂರು ವಿಧಗಳಿದ್ದಾವೆ. ಒಂದು ರೇಖಾತ್ಮಕ ಬಹುಪದೋಕ್ತಿ, ಎರಡನೇದು ವರ್ಗ ಬಹುಪದೋಕ್ತಿ, ಮೂರನೇದು ಘನ ಬಹುಪದೋಕ್ತಿ ಅಂತ ಹೇಳಿ. ಈಗ ಉದಾಹರಣೆ ನೋಡಿ, ರೇಖಾತ್ಮಕ ಬಹುಪದೋಕ್ತಿ ಅಂದರೆ ಏನು ಅಂತ ಹೇಳಿ. ಈಗ ಎರಡು ಎಕ್ಸ್ ಪ್ಲಸ್ ಮೂರು, ಇಲ್ಲಿ ಬೀಜ ಪದ ಯಾವುದು? ಎಕ್ಸ್. ಬೀಜ ಪದ ಯಾವುದು? ಎಕ್ಸ್. ಹಾಗೆ ಅದರ ಘಾತ ಸಂಖ್ಯೆ ಎಷ್ಟಿದೆ? ಅದರ ಘಾತ ಸಂಖ್ಯೆ ನೋಡಿ, ಉದಾಹರಣೆ ನೋಡಿ. ಫಸ್ಟ್ ಎರಡು ಎಕ್ಸ್ ಪ್ಲಸ್ ಮೂರು, ಇಲ್ಲಿ ಬೀಜ ಪದ ಎಕ್ಸ್. ಅದೇ ರೀತಿ ಎಕ್ಸ್ ಅಂತ ತಗೊಳ್ಬೇಕಾಗಿಲ್ಲ, ಯಾವ ಬೇಕಂತ ತಗೊಳ್ಳೋದು. ಎ ಪ್ಲಸ್ ಎರಡು, ಇದು ಸಹ ರೇಖಾತ್ಮಕ ಬಹುಪದೋಕ್ತಿಗೆ ಉದಾಹರಣೆ. ಇಲ್ಲಿ ಬೀಜ ಪದ ಯಾವುದು? ಎ. ನೀವು ಫಸ್ಟ್ ನೋಡಬೇಕಾಗಿರೋದು ಬೀಜ ಪದ ಯಾವುದು, ಬೀಜ ಪದದ ಘಾತ ಸಂಖ್ಯೆ ಎಷ್ಟಿದೆ. ಇದರಲ್ಲಿ ಬೀಜ ಪದದ ಘಾತ ಸಂಖ್ಯೆ ಒಂದಿದೆ, ಹಾಗೆ ಈ ಉದಾಹರಣೆಯನ್ನು ಒಂದಿದೆ. ಈ ರೀತಿ ಬೀಜ ಪದದ ಘಾತ ಸಂಖ್ಯೆ ಒಂದಿದ್ರೆ, ಬೀಜ ಪದದ ಘಾತ ಸಂಖ್ಯೆ ಒಂದಿದ್ರೆ ಅದನ್ನು ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳಿ ಕರಿತೀವಿ. ಅದನ್ನೇನಂತ ಕರಿತೇವೆ? ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳಿ ಕರಿತೇವೆ. ಹಾಗಾದರೆ ನಿಮ್ಗೆ ಗೊತ್ತಾಯ್ತೀವಿ ರೇಖಾತ್ಮಕ ಬಹುಪದೋಕ್ತಿ ಎಂದರೇನು ಅಂದ ತಕ್ಷಣ, ಕೊಟ್ಟ ಬಹುಪದೋಕ್ತಿಯಲ್ಲಿ ಅಥವಾ ದತ್ತ ಬಹುಪದೋಕ್ತಿಯಲ್ಲಿ ಬೀಜ ಪದದ ಘಾತ ಒಂದು ಇದ್ದರೆ, ಬೀಜ ಪದದ ಘಾತಾಂಕ ಅಥವಾ ಘಾತ ಸಂಖ್ಯೆ ಅಥವಾ ಘಾತ ಸೂಚಿ ಏನು ಬೇಕಾದ್ರೂ ಕರಿಬೋದು, ಘಾತಾಂಕ ಅಂತಲೂ ಕರಿಬೋದು, ಘಾತ ಸಂಖ್ಯೆ ಅಂತಲೂ ಕರಿಬೋದು, ಅದೇ ರೀತಿ ಘಾತಾಂಕ ಅಂತಲೂ ಕರಿಬೋದು, ಘಾತ ಸೂಚಿ ಅದು ಒಂದು ಆಗಿದ್ರೆ ಅದು ರೇಖಾತ್ಮಕ ಬಹುಪದೋಕ್ತಿ. ಅದೇ ರೀತಿ ವರ್ಗ ಬಹುಪದೋಕ್ತಿ ಎರಡನೇದು ಯಾವುದು? ವರ್ಗ ಬಹುಪದೋಕ್ತಿ. ವರ್ಗ ಅಂದರೆ ಎರಡು. ನೋಡಿ, ಅದು ಮೊದಲು ಉದಾಹರಣೆ ಕೊಟ್ಕೊಳ್ತೀನಿ ನಾನು. ಎರಡು ವೈ ಸ್ಕ್ವಯರ್ ಪ್ಲಸ್ ವೈ ಪ್ಲಸ್ ಮೂರು, ಉದಾಹರಣೆ ನೋಡಿ. ಎರಡು ವೈ ಸ್ಕ್ವಯರ್ ಪ್ಲಸ್ ವೈ ಪ್ಲಸ್ ಮೂರು, ಇಲ್ಲಿ ಮೊದಲೇ ಹೇಳಿದಾಗೆ, ಒಂದನೇದು ಹೇಳಿದಾಗೆ ನೀವು ಫಸ್ಟ್ ನೋಡಬೇಕಾಗಿರೋದು ಬೀಜ ಪದ ಯಾವುದು. ಬೀಜ ಪದ ಯಾವುದು? ಇಲ್ಲಿ ವೈ. ಅದರ ಅತಿ ಹೆಚ್ಚಿನ ಘಾತ ಸಂಖ್ಯೆ ಎರಡು. ಹೆಚ್ಚಿನ ಘಾತ ಸಂಖ್ಯೆ ಎಷ್ಟಿದೆ? ಎರಡಿದೆ. ಒಂದು ಇರ್ಬೋದು, ಎರಡು ಇರ್ಬೋದು, ಎರಡು ಇರಬೇಕು.
ಎರಡಿದ್ರೆ ಅದು ವರ್ಗ ಬಹುಪದೋಕ್ತಿ. ಎರಡಿದ್ರೆ ಅದು ವರ್ಗ ಬಹುಪದೋಕ್ತಿ. ಅದೇ ರೀತಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಮೂರು ಇದು ಸಹ ವರ್ಗ ಬಹುಪದೋಕ್ತಿಗೆ ಉದಾಹರಣೆ. ಒಟ್ಟು ವರ್ಗ ಬಹುಪದೋಕ್ತಿಗೆ ಒಂದು ಉದಾಹರಣೆ ಕೊಡಿ ಅಂದರೆ ನೀವೇನು ಬರೀಬೇಕಪ್ಪ ಅಂದರೆ ಬೀಜ ಪದದ ಘಾತ ಸಂಖ್ಯೆ ಎರಡಾಗಿರಬೇಕು. ಹಾಗಿದ್ರೆ ಮಾತ್ರ ಅದು ವರ್ಗ ಬಹುಪದೋಕ್ತಿ. ಸರಿ, ನೆಕ್ಸ್ಟ್ ಮೂರನೇದು ಕೊಡೋಣ. ಮೂರನೇದು ಯಾವುದು? ಘನ ಬಹುಪದೋಕ್ತಿ. ಘನ ನೋಡಿ, ರೇಖಾ ಅಂದರೆ ಒಂದು, ವರ್ಗ ಅಂದರೆ ಎರಡು, ಹಾಗೆ ಘನ ಅಂದರೆ ಎಷ್ಟು? ರೈಟ್, ಮೂರು. ಬೀಜ ಪದದ ಘಾತ ಸಂಖ್ಯೆ ಮೂರು ಇದ್ದರೆ, ಎಷ್ಟಿದ್ರೆ? ಬೀಜ ಪದದ ಘಾತ ಸಂಖ್ಯೆ ಮೂರು ಇದ್ದರೆ ಅದನ್ನು ಘನ ಬಹುಪದೋಕ್ತಿ ಅಂತ ಹೇಳಿ ಕರಿತೇವೆ. ನೋಡಿ, ಒಂದಿದ್ರೆ ರೇಖಾತ್ಮಕ ಬಹುಪದೋಕ್ತಿ, ಎರಡಿದ್ರೆ ವರ್ಗ ಬಹುಪದೋಕ್ತಿ, ಹಾಗೆಯೇ ಮೂರಿದ್ರೆ ಘನ ಬಹುಪದೋಕ್ತಿ. ಉದಾಹರಣೆ ನೋಡಿ, ಎಕ್ಸ್ ಕ್ಯೂಬ್ ಮೈನಸ್ 27 ಈಕ್ವಲ್ಸ್ ಜೀರೋ. ಎಕ್ಸ್ ಕ್ಯೂಬ್ ಮೈನಸ್ 27 ಈಕ್ವಲ್ಸ್ ಜೀರೋ. ಈಗ ನೋಡಿ, ಬೀಜ ಪದ ಎಕ್ಸ್, ಅದರ ಘಾತ ಸಂಖ್ಯೆ ಎಷ್ಟಿದೆ? ಮೂರಿದೆ. ಹಾಗಾಗಿ ಇದು ಘನ ಬಹುಪದೋಕ್ತಿ. ಹೀಗೆ ಬೇರೆ ಬೇರೆ ಬರೀಬೋದು. ಎರಡು ಎಂ ಕ್ಯೂಬ್ ಪ್ಲಸ್ ಎಂ ಸ್ಕ್ವಯರ್ ಮೈನಸ್ ಎಂ ಪ್ಲಸ್ ಎರಡು, ಬೀಜ ಪದದ ಘಾತ ಸಂಖ್ಯೆ ಮೂರಿದ್ರೆ ಅದನ್ನು ಘನ ಬಹುಪದೋಕ್ತಿ ಅಂತ ಹೇಳಿ ಕರಿಬೋದು. ಈ ರೀತಿ ನಾವು ಬಹುಪದೋಕ್ತಿ ಅಧ್ಯಾಯದಲ್ಲಿ ಮೊದಲನೇದಾಗಿ ಅವುಗಳ ವಿಧಗಳು ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿ ಅಂತ ಏನಂತ ತಿಳ್ಕೊಂಡ್ರಿ. ಹಾಗೆಯೇ ಉದಾಹರಣೆಗಳನ್ನು ಸಹ ತಿಳ್ಕೊಂಡ್ರಿ. ಇದರಲ್ಲಿ ಏನಾದರೂ ಅನುಮಾನ ಇದ್ದರೆ ಕೇಳ್ಬೋದು. ಮೂರು ಉದಾಹರಣೆಗಳು. ಸರಿ, ಇದಾದ ನಂತರ ಮುಂದಿನ ವಿಷಯಕ್ಕೆ ಹೋಗೋಣ. ಮುಂದಿನ ಲೆಕ್ಕಗಳಿರ್ತವೆ, ಇವು ಮೂರನ್ನು ಬರ್ಕೊಡ್ರಿ. ಒಂದನೇದು ರೇಖಾತ್ಮಕ ಬಹುಪದೋಕ್ತಿ, ಎರಡನೇದು ವರ್ಗ ಬಹುಪದೋಕ್ತಿ, ಮೂರನೇದು ಘನ ಪದೋಕ್ತಿ. ಅದಕ್ಕೆ ಉದಾಹರಣೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಒಂದು ಬೀಜೋಕ್ತಿ ಕೊಡ್ತಾರೆ, ಇದರಲ್ಲಿ ಮಹತ್ತಮ ಘಾತಾಂಕ ಎಷ್ಟು? ಒಂದು ಮಾರ್ಕ್ಸಿ ಕೇಳ್ತಾರೆ, ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲೇ ಕೇಳ್ತಾರೆ. ಅಥವಾ ಇದನ್ನೇ ಕೇಳ್ಬೋದು, ಯಾಕೆ ಕೇಳ್ಬೇಕಾದ್ರೆ ಕೇಳ್ಬೋದು. ಮಹತ್ತಮ ಘಾತಾಂಕ ಎಷ್ಟು? ಈ ಉದಾಹರಣೆ ಕೊಟ್ಟರೆ ಇದರಲ್ಲಿ ಎರಡು ಅಂತ ಬರೀತೀರಿ, ಇದನ್ನು ಕೊಟ್ಟರೆ ಮೂರು ಅಂತ ಬರೀತೀರಿ, ಇದರಲ್ಲಿ ಕೊಟ್ಟರೆ ಮೂರು ಅಂತ ಬರೀತೀರ. ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲಿ ಈ ರೀತಿ ಒಂದು ಕ್ವಶನ್ ಇದೆ, ಒಂದು ಬೀಜೋಕ್ತಿಯನ್ನು ಕೊಟ್ಟು ಅದರಲ್ಲಿ ಮಹತ್ತಮ ಘಾತಾಂಕ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ನೇರವಾಗಿ ನೀವು ಬೀಜೋಕ್ತಿಯನ್ನು ನೋಡಿದ ತಕ್ಷಣ ನೀವು ಬರೀಬೋದು. ಯಾವುದು ಹೆಚ್ಚು ಘಾತ ಸಂಖ್ಯೆ ಇರುತ್ತೆ ಘಾತಾಂಕ, ಅದೇ ಮಹತ್ತಮ ಘಾತಾಂಕ. ಮಹತ್ತಮ ದೊಡ್ಡ ಅಂತ ಹೇಳಿ ಈಗ ಇಷ್ಟು ಸಾಕು. ಈ ಒಂದು ಮೂರು ಬಹುಪದೋಕ್ತಿಗಳಿಗೆ ಉದಾಹರಣೆ. ಈಗ ಒಂದು ಅಂದರೆ ಲೆಕ್ಕ, ಅಭ್ಯಾಸದ ಲೆಕ್ಕಗಳನ್ನು ಮಾಡೋಣ. ಉದಾಹರಣೆಗೆ ನೋಡಿ, ಪಿ ಆಫ್ ಎಕ್ಸ್ ಈಕ್ವಲ್ಸ್ ಒಂದು ಲೆಕ್ಕ, ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಪ್ಲಸ್ ಮೂರು. ಇದೊಂದು ಬೀಜೋಕ್ತಿ, ಪಿ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಪ್ಲಸ್ ಮೂರು ಅಂತ ಇದೆ. ಇಲ್ಲಿ ಎಕ್ಸ್ ಈಕ್ವಲ್ಸ್ ಎರಡು ಆದಾಗ, ಎಕ್ಸ್ ಈಕ್ವಲ್ಸ್ ಎರಡು ಆದಾಗ ಈ ಒಂದು ಬೀಜೋಕ್ತಿಯ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ನೋಡಿ, ಎಕ್ಸಿನ ಬೆಲೆ ಎಷ್ಟಿದೆ? ಭಾಳ ಸುಲಭ ಲೆಕ್ಕ ಇರೋದು. ಎಕ್ಸಿನ ಬೆಲೆ ಎಷ್ಟು? ಎರಡು ಕೊಟ್ಟಿದ್ದಾರೆ. ನೀವು ಫಸ್ಟ್ ಈ ಒಂದು ಬೀಜೋಕ್ತಿಯನ್ನು ಬರ್ಕೊಳ್ಬೇಕು.
x ನ ಬೆಲೆ x ಎಲ್ಲಿ ಇದೆ ಅಲ್ಲಿ 2 ಅನ್ನು ಬರೆಯಿರಿ x ಎಲ್ಲಿ ಇದೆ ಅಲ್ಲಿ ಎಷ್ಟು ಬರೆಯಬೇಕು 2 ಬರೆಯಿರಿ ಈಗ ನೋಡಿ ಬರೆಯಿರಿ p of 2 equals x square x ಜಾಗದಲ್ಲಿ ಎಷ್ಟು ಬರೆಯಬೇಕು 2 ಬರೆಯಿರಿ ಹಾಗೆ ಮೈನಸ್ 2 into 2 x square plus 3 ಅಮೇ ಫಸ್ಟ್ ವರ್ಸ್ಟ್ ಅಪ್ ಬೆಲೆ ಬರ್ತೀವಿ ಆಮೇಲೆ ಸುಲಭ ಉತ್ತರ 2 2 2 ವರ್ಗ 4 ಮೈನಸ್ 4 ಪ್ಲಸ್ 3 ಸುಲಭ ಉತ್ತರ ಈಗ p ಆಫ್ 2 ಈಕ್ವಲ್ಸ್ 4 4 ಕಳೆದ್ರೆ 0 ಉಳಿದಿದ್ದು ಉತ್ತರ 3 ನೋಡಿ ಈ ಒಂದು ವರ್ಗ ಬಹುಪದ ಒಟ್ಟಿಗೆ x ನ ಬೆಲೆಯನ್ನು 2 ಕೊಟ್ಟಾಗ ಬರುವಂತ ಉತ್ತರ 3 ಈಗ ನೀವು ಬೇರೆ ಬೇರೆ ಲೆಕ್ಕಗಳನ್ನು ಅಭ್ಯಾಸ ಲೆಕ್ಕಗಳನ್ನು ಮಾಡಬಹುದು ತುಂಬಾ ಲೆಕ್ಕಗಳಿದ್ದಾವೆ ಹಾಗಾಗಿ ಅದೇ ರೀತಿ ಇನ್ನೊಂದು ಟೈಪ್ ಕೊಡ್ತಾರೆ ನೋಡಿ p ಆಫ್ x equals y square minus 3y minus 5 ಮತ್ತು g of x equals x plus 2 ನಿಂದ ಭಾಗಿಸಿ ಅಂತ ಕೇಳ್ತಾರೆ ಅಥವಾ ಜಿ ಆಫ್ ಎಕ್ಸ್ ಟೂ ಜಿ ಆಫ್ ಎಕ್ಸ್ ಇಕೋಸ್ ಎಕ್ಸ್ ಪ್ಲಸ್ ಟೂ ನ ಬೆಲೆ ಕಂಡು ಹಿಡಿ ಭಾಗಿಸಲಕ್ಕೆ ಆಮೇಲೆ ಮಾಡೋಣ ಬೆಲೆ ಕಂಡು ಹಿಡಿಯಿರಿ ಅಂತ ಕೊಡ್ತಾರೆ ನೋಡಿ ಮೊದಲನೇ ಲೆಕ್ಕ ಡೈರೆಕ್ಟ್ ಆಗಿ ಎಕ್ಸ್ ಇನ್ ಬೆಲೆ ಕೊಟ್ಟಿದ್ರು ಅವ್ಯಕ್ತ ಪದ್ಧತಿಯಲ್ಲಿ ಇಲ್ಲಿ ಎಕ್ಸ್ ಪ್ಲಸ್ ಟೂ ಕೊಟ್ಟಿದ್ದಾರೆ ಅದನ್ನು ನಾವು ಎಕ್ಸ್ ಇನ್ ಬೆಲೆ ಮೈನಸ್ 2 ಆಗುತ್ತೆ ಪ್ಲಸ್ 2 ಆ ಕಡೆ ಈಕ್ವಲ್ಸ್ ಇನ್ ಆ ಕಡೆ ಹೋದರೆ ಮೈನಸ್ 2 ಆಗುತ್ತೆ ಈಗ ಪಿ ಆಫ್ ಮೈನಸ್ 2 ಈಕ್ವಲ್ಸ್ ಇಲ್ಲಿ ಪಿ ಆಫ್ ವೈ ಆಗುತ್ತೆ ಪಿ ಆಫ್ ಮೈನಸ್ 2 ಈಕ್ವಲ್ಸ್ ಎಲ್ಲಿ ವೈ 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 ಇದೆಯೋ ಅಲ್ಲಿ ಮೈನಸ್ 2 ಬರೆಯೋದು ನೋಡಿ ಮೈನಸ್ 2 ಹೋಲ್ ಸ್ಕ್ವೇರ್ ಅಂದರೆ ಮೈನಸ್ 2 ಇಂಟು ಮೈನಸ್ 2 ಅಲ್ಲಿಗೆ ಪ್ಲಸ್ 4 ಮೈನಸ್ ಇಂಟು ಮೈನಸ್ ಪ್ಲಸ್ 3 6 ಮೈನಸ್ 5 6 4 10 ಮೈನಸ್ 5 10 5 ಕಳೆದ್ರೆ 5 ಅಂತ ನೋಡಿ ಅವ್ಯಕ್ತ ಪದಕ್ಕೆ ನಾವು ಮೈನಸ್ 2 ಕೊಟ್ಟರೆ ಎಷ್ಟು ಉತ್ತರ ಬರುತ್ತೆ 5 ಉತ್ತರ ಬರುತ್ತೆ ಈ ರೀತಿ ನೀವು ಹಲವಾರು ಲೆಕ್ಕಗಳನ್ನು ಮಾಡ್ಬೋದು ಸರಿ ನೋಡಿ ಇದು ಒಂದನೇ ಲೆಕ್ಕ ಅದೇ ರೀತಿ ಇದು ಎರಡನೇ ಲೆಕ್ಕ ಇವೆರಡನ್ನು ಬರ್ಕೊಡ್ರಿ ಇವೆರಡರಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಕೇಳಿ ಸುಲಭ ಇದಾವೆ ಏನಿಲ್ಲ ನೋಡಿ ಆಯಾ ಜಾಗದಲ್ಲಿ ಎಕ್ಸಿನ ಬೆಲೆ ಕೊಟ್ಟಿರ್ತಾರೆ ಬೆಲೆ ಹಾಕೋದು ಸುಲಭ ಕೊಡ್ತಾರದು ಪ್ಲಸ್ ಇದ್ರೆ ಕೂಡೋದು ಮೈನಸ್ ಇದ್ರೆ ಕಳೆಯೋದು ಸೇಮ್ ಇಲ್ಲ ಅಷ್ಟೇ ಅವ್ಯಕ್ತ ಪದ ವೈ ವೈ ಬೆಲೆ ಕೊಟ್ಟಿದ್ದಾರೆ ಅದು ಸಬ್ಸ್ಟಿಟ್ಯೂಟ್ ಮಾಡೋದು ಸ್ವಲ್ಪ ಕೊಟ್ಟರೆ ಮೈನಸ್ ಎರಡು ಕೊಟ್ಟೆ ಎಷ್ಟು ಬರುತ್ತೆ 5 ಬರುತ್ತೆ ಈ ರೀತಿ ನಾವು ಹಲವಾರು ಅಭ್ಯಾಸ ಲೆಕ್ಕಗಳನ್ನು ಮಾಡ್ಬೋದು ಇನ್ನು ಮುಂದಿನ ತರಗತಿಯಲ್ಲಿ ಈ ಬಹುಪದೋಕ್ತಿಗಳನ್ನು ಬಹುಪದೋಕ್ತಿಯಿಂದ ಭಾಗಿಸಬೇಕಾಗುತ್ತೆ ನೋಡಿ ಬಹುಪದೋಕ್ತಿಗಳನ್ನು ಬಹುಪದೋಕ್ತಿಗಳಿಂದ ಭಾಗಿಸುವುದು ಆ ಲೆಕ್ಕಗಳನ್ನು ಮಾಡ್ತೇನೆ ಅದನ್ನು ಅಷ್ಟೇ ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ್ರೆ ಭಾಳ ಸುಲಭ ಇರುತ್ತೆ ಭಾಗಿಸಬೇಕ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ನೀವು ಅರ್ಥ ಮಾಡ್ಕೊಳ್ತೀರಾ ಅಷ್ಟು ನಿಮಗೆ ಸುಲಭ ಅನಿಸುತ್ತೆ ಈಗ ಇವೆಲ್ಲ ಲೆಕ್ಕ ಬರ್ಕೊಳ್ರಿ ಮುಂದಿನ ತರಗತಿಯಲ್ಲಿ
ಬಾಕ್ಸಲ್ಲಿ ಕವರ್ ಮಾಡಿ. ಒಂದು ಬಿಜೋತಿ ಕೊಟ್ಟು ಇನ್ನೊಂದು ಬಿಜೋತಿಯಿಂದ ಅದನ್ನು ಬಾಕ್ಸ್ಬೇಕು. ಬಾಕ್ಸ್ದಾಗ ಶೇಷ ಕೆಲವೊಮ್ಮೆ ಸೊನ್ನೆ ಬರ್ಬೋದು ಅಥವಾ ಬೇರೆ ಸೊನ್ನೆ ಬಿಟ್ಟು ಬೇರೆ ಅಂಕಿಗಳು ಬರ್ಬೋದು. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಿಮಗೆ ಮುಂದಿನ ತರಗತಿಯಲ್ಲಿ ಹೇಳ್ಕೊಡ್ತೀನಿ. ಸರಿ, ಓಕೆ, ಅರ್ಥ ಆಯ್ತಲ್ಲ. ಥ್ಯಾಂಕ್ ಯು.